ಅಬ್ಬಾ, ಬಂದು ಸೇರೋದ್ರೊಳಗೆ ಸಾಕಾಗೋಯ್ತು. ಬರೋ ದಾರಿಯಲ್ಲಿ ಏನಾಯಿತು ಗೊತ್ತಾ? ವ್ಲಾಗ್ ಮಾಡೋಣ ಅಂತ ಕ್ಯಾಮ್ರಾ ಓಪನ್ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡಿ ಕೂತ್ಕೊಂಡೆ. ಅಷ್ಟರೊಳಗೆ ನನ್ನ ಮಗ ನನಗೆ ಹೇಳಿದೆ ಕೇಳಿದೆ ಫೋನ್ ತೊಗೊಂಡು ಗೇಮ್ ಆಡೋಕ್ಕೆ ಶುರು ಮಾಡಿಬಿಟ್ಟ. ಗೇಮ್ ಆಡ್ತಾ ಇದ್ದಾನಲ್ಲ ಅಂಥೇಳಿ ಇಸ್ಕೋಬೇಕು ಫೋನು ಅಂತೇಳಿ ಅವನ ಹತ್ರ ಮಾತಾಡ್ತಾ ಡೈವರ್ಟ್ ಮಾಡಿ ಅವನ ಹತ್ರ ಫೋನ್ ಇನ್ನೇನು ಇಸ್ಕೋಬೇಕು ಅನ್ನೋ ಟೈಮಲ್ಲಿ ಅವನು ನನಗೆ ಚಳ್ಳೆಹಣ್ಣು ತಿನ್ನಿಸಿ ಓಡೋಗ್ಬಿಟ್ಟ. ಆಮೇಲೆ ಬಿಡಲಿಲ್ಲ, ನಾನು ಫೋನ್ ಇಸ್ಕೊಂಡೆ. ಆಮೇಲೆ ಅವ್ನು ಫೋನ್ ಕೊಡು ಫೋನ್ ಕೊಡು ಅಂತ ತುಂಬ ಹಿಂಸೆ ಮಾಡ್ದ, ಕೂದಲೆಲ್ಲ ಎಳ್ದಾಡ್ದ. ನಾನು ಕೊಡಲಿಲ್ಲ, ಅವನಿಗೆ ತುಂಬ ಸಿಟ್ಟು ಬಂದಿತ್ತು. ಕೊನೆಗೂ ಅವನ ಸಿಟ್ಟಲ್ಲಿ ನನ್ನ ಫೋನಿಗೆ ಹೊಡೆದ್ಬಿಟ್ಟ, ಫೋನ್ ಕೆಳಗಡೆ ಬಿದ್ದೋಯ್ತು. ಸೊ ಇನ್ನು ಫೋನು ಒಡೆದಾಕ್ಬಿಡ್ತಾನೆ ಅಂತೇಳಿ ಅವನಿಗೆ ಫೋನ್ ಕೊಟ್ಟೆ. ಸ್ವಲ್ಪ ಹೊತ್ತು ಆಟಾಡಲಿ ಗೇಮ್ ಅಂತೇಳಿ ಖುಷಿಯಾಗಿ ಗೇಮ್ ಆಡ್ತಾ ಇದ್ದ. ನಾನು ನನ್ನ ಸಿಸ್ಟರ್ ಇನ್ ಲಾ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಅಷ್ಟರೊಳಗೆ ಶಿವಮೊಗ್ಗ ರೀಚ್ ಆದ್ವಿ. ಶಿವಮೊಗ್ಗ ಬಂದಿದ ತಕ್ಷಣ ನಮ್ಮಮ್ಮ ಬರ್ತೀನಿ ಪಿಕ್ ಮಾಡೋದಕ್ಕೆ ಅಂತ ಹೇಳಿದರು. ಸೊ ಅವ್ರು ಎಲ್ಲಿದ್ದಾರೆ ಅಂತ ನೋಡಿಕೊಂಡು ಹೊರಗಡೆ ಗೇಟ್ ಹತ್ರ ಬರ್ತಾ ಇದ್ವಿ. ಅಷ್ಟರೊಳಗೆ ಫೋನ್ ಬಂತು, ಹೊರಗಡೆ ಇದ್ದೀನಿ ಸ್ಕೂಟಿ ಹತ್ರ ಇಲ್ಲಿಗೆ ಬಂದುಬಿಡು ಅಂಥೇಳಿ. ಸೊ ಹೊರಗಡೆ ಬರ್ತಾ ಇದ್ದೆ. ನಾನು ಕ್ಯಾಮ್ರಾ ಇಟ್ಕೊಂಬರೋದು ನೋಡಿ ಎಲ್ಲರೂ ಆಕ್ವರ್ಡಾಗಿ ಬಿಹೇವ್ ಮಾಡ್ತಾರೆ, ನೋಡ್ತಾರೆ, ಹಿಂದೆ ಹಿಂದೆ ತಿರುಗಿ ನೋಡ್ತಾರೆ ಅಂದ್ಕೊಂಡೆ. ಯಾರೂ ಏನೂ ನೋಡಲಿಲ್ಲ, ಅವ್ರ ಪಾಡಿಗೆ ಅವ್ರು ನಾರ್ಮಲಾಗಿದ್ದರು. ನನಗೆ ಒಂಥರ ಅನ್ನಿಸ್ತಾ ಇತ್ತು, ಬಟ್ ಆಮೇಲೆ ನಾರ್ಮಲ್ ಆಯಿತು. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಎದುರುಗಡೆಗೆ ಹೊರಗಡೆ ಬರ್ತಿದ್ದ ಹಾಗೇ ಆಟೋದವರು ಆಟೋ ಬೇಕಾ ಆಟೋ ಬೇಕಾ ಅಂತ ಕೇಳ್ತಾರೆ, ಅದು ಗೊತ್ತಿರೋ ವಿಷಯನೇ. ನಾನು ಬೇಡ ಅಂಥೇಳಿ ಮುಂದೆ ಬಂದೆ. ಮುಂದೆ ಬಂದು ನೋಡ್ತಾನೆ ಇದ್ದೆ, ನಮ್ಮಮ್ಮ ಅಲ್ಲೇ ಕಾಣಿಸಿದ್ರು. ಆ ಮಕ್ಕಳು ಇಬ್ಬರು ಓಡೋಗಿ ನಮ್ಮಮ್ಮನ ಹತ್ರ ನಿಂತ್ಕೊಂಬಿಟ್ರು. ಸೊ ಆಟೋದಲ್ಲಿ ಬಂದ್ವಿ, ಎಲ್ಲರೂ ಒಟ್ಟಿಗೆ ಸ್ಕೂಟಿಯಲ್ಲಿ ಬರೋದು ಬೇಡ ಅಂಥೇಳಿ ಹಾಗೂ ಹೀಗೋ ಮನೆ ಹತ್ರ ಬಂದು ರೀಚ್ ಆದ್ವಿ. ನಮ್ಮಮ್ಮ ನನ್ನನ್ನು ಹಿಂದೆ ಹುಡುಕ್ತಾ ಇದ್ದರು, ಅವ್ರಿಗೆ ಗೊತ್ತಿರಲಿಲ್ಲ ನಾನು ಮುಂದೆ ಬಂದು ನಿಂತಿದ್ದೀನಿ ಅಂಥೇಳಿ. ನೋಡಿ ಹೇಗೆ ಹುಡುಕ್ತಾ ಇದ್ದಾರೆ, ಅವ್ರು ನೋಡಿ ನಗಾಡ್ತಾ ಇದ್ರು. ಆಮೇಲೆ ಮನೇಲಿ ಮೇಲೆ ಹೋಗ್ರಿ, ನಾನು ಹೋಗಿ ನಿಮಗೆಲ್ಲ ತಿನ್ನೋದಕ್ಕೆ ಏನಾದರೂ ತರ್ತೀನಿ ಅಂತ ಹೇಳಿದ್ರು. ಸೊ ನಮ್ಮಮ್ಮನೂ ನನ್ನ ಮಗಳೂ ಹೊರಗಡೆ ಹೊರಟರು. ನಾನು ನನ್ನ ಮಗನ ಕೈಲಿ ಬೀಗ ಕೊಟ್ಟು ಮನೆ ಕೀ ಓಪನ್ ಮಾಡು ಅಂತ ಅಂದೆ. ಅವನ ಮನೆ ಬಾಗಿಲು ಓಪನ್ ಮಾಡ್ದ. ಓಪನ್ ಮಾಡಿ ಮನೆಯೊಳಗೆ ಹೋಗಿದ ತಕ್ಷಣ ಆಹಾ, ಅಮ್ಮನ ಮನೆ, ಏನು ಸುಖ ಅಂತ ಅನ್ನಿಸ್ತು. ಆಮೇಲೆ ನೀನು ತಿನ್ನೋದೊಂದೇ ಕೆಲಸ, ಅಮ್ಮ ತಂದಿರೋ ಬನ್ಸು ರವೆ ಇಡ್ಲಿ ಎಲ್ಲ ತಿನ್ಕೊಂಡು ಅಮ್ಮನ ಹತ್ರ ಮಾತಾಡಿಕೊಂಡು ನೋಡ್ಕೊಂಡು ಇನ್ನೇನು, ತಿನ್ನೋದೊಂದೇ ಕೆಲಸ ಅಮ್ಮನ ಮನೇಲಿ. ಸೊ ಹೀಗಾಯಿತು ನಾವು ಬಂದು ಸೇರಿದ ಕತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.